ಕರ್ನಾಟಕ ಟಿವಿಗೆ ಸ್ವಾಗತ. ಕನ್ನಡದ ಮಣ್ಣಿನಲ್ಲಿ ನಿಂತು ತಮಿಳು ಮಾತನಾಡಿದ್ದಕ್ಕೆ ಲೂಸ್ ಮಾದ ಯೋಗಿ ಕನ್ನಡದ ನಟನ ಅಥವಾ ತಮಿಳು ನಟನ ಅನ್ನುವ ಪ್ರಶ್ನೆ ಅನೇಕರನ್ನ ಕಾಡಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಯೋಗಿ ವಿರುದ್ಧ ಅಸಮಾಧಾನ ಅಲೆ ಕೂಡ ಎದ್ದಿತ್ತು. ಯೋಗಿ ಮಾಡಿದ್ದ ತಮಿಳು ಭಾಷಣ ಕನ್ನಡಿಗರನ್ನ ಸಹಜವಾಗಿಯೇ ಕೆರಳಿಸಿತ್ತು. ನೋಡ್ ನೋಡ್ತಾ ಯೋಗಿಯ ತಮಿಳು ಭಾಷಣದ ವಿಡಿಯೋ ವೈರಲ್ ಕೂಡ ಆಯಿತು. ಸಮಾಧಾನದ ವಿಚಾರವೇನೆಂದರೆ, ಇಷ್ಟೆಲ್ಲ ಆಗುವ ಸಮಯದಲ್ಲಿ ಯೋಗಿಗೆ ತಾನು ಮಾಡಿದ ತಪ್ಪಿನ ಅರಿವು ಆಯಿತು. ಹೀಗಾಗಿಯೇ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಎಚ್ಚೆತ್ತ ಯೋಗಿ ಸದ್ಯಕ್ಕೆ ವಿಶಾಲ ಹೃದಯದ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ದಾರೆ. ಯಾರಿಗೂ ಅವಮಾನ ಮಾಡಬೇಕು ಅಂತ ಮಾಡಿಲ್ಲ. ಅಲ್ಲಿ ತಮಿಳರು ಹೆಚ್ಚಿದ್ದರು, ಅದಕ್ಕೆ ತಮಿಳಿನಲ್ಲಿ ಮಾತನಾಡಿದೆ ಎಂದು ಸಬೂಬು ಕೊಟ್ಟಿದ್ದಾರೆ. ನನ್ನ ನಡೆ ಹಾಗೂ ನುಡಿಯಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತ ಆಗಲಿ, ಬೇಜಾರು ಮಾಡಬೇಕು ಅಂತಾಗಲಿ ತಮಿಳನ್ನು ಉಪಯೋಗಿಸಲಿಲ್ಲ. ಅಲ್ಲಿ ಸಾಕಷ್ಟು ಜನ ತಮಿಳಿನವರು ಇದ್ದರು, ಹಾಗಾಗಿ ತಮಿಳು ಮಾತನಾಡಿದೆ ಅಷ್ಟೇ, ಅನ್ಯಥಾ ಭಾವಿಸಬೇಡಿ ಅಂದಿದ್ದಾರೆ. ಇನ್ನು ತಮ್ಮ ಮುಂದಿನ ಸಿನಿಮಾ ರೋಸಿ ಮೂರು ಭಾಷೆಯಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ. ಹೀಗಾಗಿ ತಮಿಳಿನಲ್ಲಿ ಮಾತನಾಡುವುದಕ್ಕೆ ಅದು ಒಂದು ಕಾರಣ ಎಂದು ಕೂಡ ಹೇಳಿರುವ ಯೋಗಿ, ಸಿನಿಮಾವನ್ನು ತೆಲುಗು ತಮಿಳು ಕನ್ನಡ ಮೂರು ಭಾಷೆಯಲ್ಲಿ ಮಾಡುತ್ತಿರೋದ್ರಿಂದ ಆ ಜಾಗದಲ್ಲಿ ಹಾಗೆ ಮಾತಾಡಿದ್ದೀನಿ, ಆದರೂ ಕೂಡ ತಪ್ಪು ಅಂತ ಅನ್ನಿಸಿದರೆ ಕ್ಷಮೆ ಇರಲಿ ಎಂದು ಕೈಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಯೋಗಿಯ ಈ ಕ್ಷಮಾಪಣೆ ವಿಡಿಯೋ ಕೂಡ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಮ್ಮ ಭಾಷೆನ ಬಿಟ್ಟು ಇನ್ನೊಂದು ಭಾಷೆ ಮಾತನಾಡೋದು ಇತ್ತೀಚೆಗೆ ಜಾಸ್ತಿ ಆಗುತ್ತಿದೆ. ಅದು ಕಮ್ಮಿ ಆಗಬೇಕು ಎಂದು ಹಿಂದೊಮ್ಮೆ ನೀವೇ ಹೇಳಿ ಈಗ ನಿಮ್ಮ ಚಿತ್ರದ ಪ್ರಚಾರಕ್ಕೆ ನೀವೇ ಬೇರೆ ಭಾಷೆ ಮಾತನಾಡಿದ್ದೆಷ್ಟು ಸರಿ ಎಂಬ ಪ್ರಶ್ನೆಯನ್ನು ಇದೇ ಸಮಯದಲ್ಲಿ ಲೂಸ್ ಮಾದ ಯೋಗಿಗೆ ಕೇಳಲಾಗ್ತಿದೆ. ಇನ್ನಾದರೂ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಮಾತನ್ನು ಕಲಾವಿದರು ಮರೆಯದಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.